ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಅವಮಾನ ಮಾಡಿದವರು ತರಗೆಲೆಗಳಂತೆ ಉದುರಿ ಹೋಗುವಂತೆ ಆ ಭಗವಂತನೇ ಮಾಡುತ್ತಾನೆ. ನೀರಿನಲ್ಲಿ ಮುಳುಗಿದವನು ಸಾವಿನ ಭಯ ಪಡುವಂತೆ ಮೋಸ ವಂಚನೆ ಮಾಡಿದವರು ಸಾವಿಗಿಂತಲೂ ಅತಿ ಘೋರವಾದ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಒಬ್ಬರನ್ನು ಯಾಮಾರಿಸಿ ಮೋಸಗೊಳಿಸಿದ ಪಾಪದ ಕೃತ್ಯಕ್ಕೆ ಯಾರಿಂದಲೂ ತಪ್ಪಿಸಲಾಗದ ಶಿಕ್ಷೆಯನ್ನು ಆ ಭಗವಂತನೇ ನೀಡುತ್ತಾನೆ. ಬೆಂಕಿಯನ್ನು ಮುಟ್ಟಿದ ಮೇಲೆ ಅದಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸುವಂತೆ ನೊಂದವರ ಕಣ್ಣೀರಿಗೆ ಮತ್ತು ನೆಮ್ಮದಿಗೆ ಬೆಂಕಿ ಹಚ್ಚಿದವರು ಕೂಡ ಅವರ ಶಾಪಗಳಿಂದಲೇ ಸರ್ವನಾಶವಾಗುವಂತಹ ಸಮಯ ಖಂಡಿತ ಬಂದೇ ಬರುತ್ತದೆ. ಕಣ್ಣೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಭಗವಂತ ಪ್ರತಿ ಕಣ್ಣೀರಿನ ಹನಿಗಳಿಗೂ ನ್ಯಾಯ ನೀಡುತ್ತಾನೆ. ನೊಂದವರಿಗೆ ಬೆಂಕಿಯಂತಹ ಕೋಪ ಇದ್ದರೂ ಕೂಡ ಅವರು ತಮ್ಮ ಅಸಹಾಯಕತೆಯನ್ನು ಎಲ್ಲಿಯೂ ತೋರಿಸಿಕೊಳ್ಳದೆ ಒಳಗೊಳಗೆ ಅವರ ನೋವನ್ನು ನುಂಗಿ ಬದುಕುತ್ತಿರುತ್ತಾರೆ. ಅಂಥವರ ಬಾಳಲ್ಲಿ ಆಟ ಆಡುವ ಕೆಟ್ಟ ಕೆಲಸ ಎಂದಿಗೂ ಮಾಡಬಾರದು. ಒಂದು ವೇಳೆ ಮಾಡಿದರೆ ಅವರ ಸರ್ವನಾಶದ ದಿನ ಅಲ್ಲಿಂದಲೇ ಪ್ರಾರಂಭ. ನೊಂದಿರುವವರನ್ನು ನೋಡಿ ಅಸಹಾಯಕರು ಅಶಕ್ತರು ಎಂದು ಆಡಿಕೊಳ್ಳುವ ಕೆಲಸ ಮಾಡಬೇಡಿ. ಏಕೆಂದರೆ ನೊಂದವರಿಗಾಗಿಯೇ ಆ ಭಗವಂತ ಇರುವುದು. ನೊಂದವರಿಗೆ ತೊಂದರೆ ಕೊಟ್ಟವರು ನೇರವಾಗಿ ಆ ಭಗವಂತನಿಂದಲೇ ಘೋರ ಶಿಕ್ಷೆಯ ಅನುಭವಗಳನ್ನು ಅನುಭವಿಸಬೇಕಾಗುತ್ತದೆ. ಇಲ್ಲಿ ಯಾರ ಕಣ್ಣನ್ನಾದರೂ ತಪ್ಪಿಸಿ ಬದುಕಬಹುದು, ಆದರೆ ಆ ಭಗವಂತನ ಕಣ್ಣನ್ನು ತಪ್ಪಿಸಿ ಬದುಕುವುದಕ್ಕೆ ಹೇಗೆ ಸಾಧ್ಯ? ಒಬ್ಬರಿಂದ ನಂಬಿ ಮೋಸ ಹೋಗಿ ಜೀವನದಲ್ಲಿ ಕೆಳಗೆ ಬಿದ್ದವರನ್ನು ಎಂದಿಗೂ ನೋಡಿ ಆಡಿಕೊಳ್ಳಬೇಡಿ. ಅವರು ಮನಸ್ಸು ಮಾಡಿದರೆ ನಿಮ್ಮನ್ನು ಕೂಡ ಅದೇ ಸ್ಥಿತಿಗೆ ತರಬಹುದು, ಆದರೆ ನಿಮ್ಮಷ್ಟು ಕ್ರೂರ ಮನೋಭಾವನೆ ಅವರಲ್ಲಿ ಇರದ ಕಾರಣ ನೀವಿನ್ನೂ ನೆಮ್ಮದಿಯಾಗಿ ಬದುಕಿದ್ದೀರಾ ಎಂದುಕೊಳ್ಳಿ. ಯಾರು ಏನೇ ಮಾಡಿದರೂ ಮಾಡಿದ ಎಲ್ಲ ಕರ್ಮಗಳಿಗೂ ಅವರವರೇ ಶಿಕ್ಷೆ ಅನುಭವಿಸಲೇಬೇಕು. ಆದರೆ ಒಬ್ಬರನ್ನು ತೀರಾ ಕೀಳಾಗಿ ಅವಮಾನಗೊಳಿಸಿದವರು ಮುಂದೊಂದು ದಿನ ಬಿರುಗಾಳಿಗೆ ಸಿಕ್ಕಿ ಹಾಕಿಕೊಂಡ ತರಗೆಲೆಗಳಂತೆ ಯಾರಿಗೂ ಕಾಣದ ಹಾಗೆ ಕಣ್ಮರೆಯಾಗಿ ಹೋಗುತ್ತಾರೆ. ಹುಡುಕಿದರೂ ಅವರ ಅವಶೇಷಗಳೇ ಸಿಗದಂತೆ ಮಾಡುತ್ತಾನೆ ಆ ಭಗವಂತ. ಒಬ್ಬರ ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಿಕೊಂಡವರು ಅವರ ಕರ್ಮದ ಫಲವನ್ನು ತಿನ್ನಲೇಬೇಕು. ನಂಬಿಕೆ ಇರುವುದು ಉತ್ತಮ ಜೀವನ ನಡೆಸುವುದಕ್ಕೆ. ಅದನ್ನು ಬಿಟ್ಟು ಮೋಸ ಮಾಡಲು ದುರ್ಬಳಕೆ ಮಾಡಿಕೊಂಡವರು ಎಂದಿಗೂ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕರ್ಮವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಕಾದು ನೋಡಿ. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರೆದುರೇ ಯಶಸ್ಸು ಸಂಪಾದಿಸಿಕೊಂಡು ತಲೆ ಎತ್ತಿ ನಡೆಯುವುದು. ಅವಮಾನ ಎದುರಿಸಲು ಇರುವ ದಾರಿ ಎಂದರೆ ನಿರ್ಲಕ್ಷಿಸುವುದು. ನಿರ್ಲಕ್ಷಿಸಲು ಆಗದಿದ್ದರೆ ನಕ್ಕು ಬಿಡಿ. ನಗಲೂ ಆಗದಿದ್ದರೆ ಸಾಧಿಸಿ ನಿಂದಿಸಿದವರ ಮಾತುಗಳನ್ನು ಸುಳ್ಳೆಂದು ಸಾಬೀತು ಮಾಡಿ. ನೋವು ಪ್ರತಿಯೊಬ್ಬರನ್ನು ಬದಲಿಸಿಬಿಡುತ್ತದೆ. ಕೆಲವರು ನೋವಿನಿಂದ ನರಳುತ್ತಾರೆ, ಕೆಲವರು ನೋವಿನಿಂದ ಕಲಿಯುತ್ತಾರೆ, ಕೆಲವರು ಮುನ್ನಡೆಯುತ್ತಾರೆ. ನರಳುವುದು ಅಥವಾ ನಲಿಯುವುದು ನಿಮ್ಮದೇ ಆಯ್ಕೆ. ಈ ಜೀವನ ಎಂದರೆ ಸಮಸ್ಯೆಗಳು ಇದ್ದೇ ಇರುತ್ತವೆ, ಆದರೆ ಅವುಗಳನ್ನು ಮೀರಿ ಬದುಕುವುದೇ ನಿಜವಾದ ಸಾಧನೆ. ದುರ್ಬಲ ವ್ಯಕ್ತಿಗಳು ತಾವಿರುವ ಸ್ಥಿತಿಗೆ ತಾವೇ ಹೊಣೆ ಎಂಬುದನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಅವರು ಯಾವಾಗಲೂ ಸಂದರ್ಭಗಳನ್ನು ಅಥವಾ ಇತರರನ್ನು ದೂಷಿಸುತ್ತಾರೆ. ಜೀವನದಲ್ಲಿ ಎರಡೇ ಆಯ್ಕೆಗಳಿರುತ್ತವೆ. ಒಂದೋ ಮುನ್ನಡೆಯುತ್ತಲೇ ಇರಬೇಕು, ಇಲ್ಲವೇ ಕುಂಟು ನೆಪ ಹೇಳಿ ಅಲ್ಲಿಯೇ ಕುಳಿತುಕೊಳ್ಳಬೇಕು. ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ನಿಮಗೆ ಬಿಟ್ಟಿದ್ದು. ದೇವರು ನಮಗೆ
ಏನು ಕೊಟ್ಟಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಕೊಟ್ಟಿರುವುದನ್ನು ನಾವು ಹೇಗೆ ಬಳಸಿಕೊಂಡಿದ್ದೇವೆ ಎನ್ನುವುದೇ ಮುಖ್ಯ. ನಿಮಗೆ ಒತ್ತಡ, ಸಂಕಟ, ಹಾನಿ, ಅವಮಾನಗಳನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಯಶಸ್ಸನ್ನು ಸಹ ತಡೆದುಕೊಳ್ಳುವ ಶಕ್ತಿ ಇಲ್ಲ ಎಂದರ್ಥ. ಯಶಸ್ಸಿಗೆ ಕನವರಿಸುವವರು ಇವನ್ನೆಲ್ಲ ಎದುರಿಸಲು ಸಿದ್ಧರಾಗಿರಬೇಕು. ತಪ್ಪು ಮಾಡುತ್ತೇವೇನೋ ಎಂದು ಸದಾ ಹೆದರುವುದು ಜೀವನದಲ್ಲಿ ನಾವು ಮಾಡುವ ಅತೀ ದೊಡ್ಡ ತಪ್ಪು. ನಗುತ್ತಿರಬೇಕು ನಿಜ, ಆದರೆ ಯಾರನ್ನೋ ನೋಡಿ ನಗುವುದಕ್ಕಿಂತ ಎಲ್ಲರೊಡನೆ ಬೆರೆತು ನಗುತ್ತಾ ನಗಿಸುವ ಸುಖ ಹೆಚ್ಚಿನದು. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮುಗಿಸಬೇಕು. ಹಾಗೆಯೇ ಬದುಕಿನಲ್ಲೂ ಖುಷಿಗೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನದಲ್ಲೂ ಖುಷಿ ಪಡಲು ಸಾಧ್ಯವಿದೆ. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು. ನಿಮ್ಮನ್ನು ಅವೆಷ್ಟೋ ಜನ ಇಷ್ಟಪಡುತ್ತಾರೆ, ನೀವು ಅವರ ಬಗ್ಗೆ ಯೋಚಿಸಿ, ಅವರಿಗೆ ನಿಮ್ಮ ಸ್ನೇಹ ಕೊಡಿ. ಅದನ್ನು ಬಿಟ್ಟು ನಿಮ್ಮನ್ನು ಇಷ್ಟಪಡದ ಕೆಲವು ಜನಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಅವರ ಬಗ್ಗೆ ಯೋಚಿಸಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶವನ್ನು ಮಾತ್ರ ಕೊಡುತ್ತಾನೆ. ಅದನ್ನು ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸುವುದು ನಮ್ಮ ಕೈಯಲ್ಲೇ ಇರುತ್ತದೆ. ಅನ್ಯರ ಸಂತೋಷದಲ್ಲಿ ಪಾಲುದಾರರಾಗುವುದು ಮಾತ್ರವಲ್ಲ, ಕಾರಣರೂ ಆಗಬೇಕು. ಬೇರೊಬ್ಬರ ನೋವಿಗೆ ಪಾಲುದಾರರಾಗಬೇಕು, ಆದರೆ ಕಾರಣರಾಗಬಾರದು. ನಿಮ್ಮ ಬಗ್ಗೆ ಯೋಚನೆ ಮಾಡಲು ಮೆದುಳನ್ನು ಬಳಸಿ. ಇನ್ನೊಬ್ಬರ ವಿಷಯಕ್ಕೆ ಬಂದಾಗ ಹೃದಯದಿಂದ ಸ್ಪಂದಿಸಿ. ನಿಮ್ಮನ್ನು ದ್ವೇಷಿಸುವವರಿಂದ ನೀವು ಇನ್ನಷ್ಟು ಕೆಳಕ್ಕೆ ಹೋಗಬಾರದು. ದ್ವೇಷಿಸುವವರು ನಿಮಗೆ ಪ್ರೇರಣಾದಾಯಕರಾಗಬೇಕು. ಅವರು ನಿಮ್ಮನ್ನು ಬಡಿದೆಬ್ಬಿಸಿ ಹೊಸ ಹೊಸ ಸವಾಲು ಎದುರಿಸಲು ಪ್ರಚೋದಿಸಬೇಕು. ಈ ಕಾರಣದಿಂದ ನೀವು ಅಂಥ ಕೆಲವು ಜನರನ್ನಾದರೂ ಸಂಪಾದಿಸಿಕೊಳ್ಳಬೇಕು. ಸಮಯ ಗಾಯವನ್ನು ವಾಸಿ ಮಾಡುವುದಿಲ್ಲ, ಆದರೆ ಅದು ನೋವಿನೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ. ನೋವನ್ನು ಬಹುಕಾಲ ಅನುಭವಿಸುವುದು ಸಹ ಒಂದು ಪಾಠ. ನೋವಿನ ಪಾಠವನ್ನು ಕಲಿತ ಮೇಲಾದರೂ ನೀವು ಬದಲಾಗಲೇಬೇಕು. ನಿಮ್ಮ ಮನದ ಗಾಯಕ್ಕೆ ಔಷಧಿ ನಿಮ್ಮ ಉತ್ತಮ ಬದಲಾವಣೆ. ನೆನಪಿರಲಿ, ಪ್ರತಿದಿನ ನಮಗೆ ಎಚ್ಚರವಾದಾಗ ನಿಮ್ಮ ಮುಂದೆ ಎರಡು ಆಯ್ಕೆಗಳಿರುತ್ತವೆ. ನಾವು ಕಂಡ ಕನಸುಗಳನ್ನು ಆಸ್ವಾದಿಸುತ್ತಾ ಮುಸುಕೆಳೆದು ಮಲಗುವುದು, ಅಥವಾ ಎದ್ದು ಆ ಕನಸುಗಳನ್ನು ಬೆನ್ನತ್ತುವುದು. ಆಯ್ಕೆ ನಿಮ್ಮದೇ. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ನೀವೆಷ್ಟು ಪ್ರಯತ್ನ ಪಡುತ್ತೀರೋ ಅಷ್ಟೇ ಬೇಗ ಅದು ನನಸಾಗುತ್ತದೆ. ಸಹನೆ ಎಂದರೆ ನಾವು ಬೇರೆಯವರಿಗಾಗಿ ಕಾಯುವ ಸಾಮರ್ಥ್ಯವಲ್ಲ. ಕಾಯುವಾಗ ಹೇಗೆ ವರ್ತಿಸುತ್ತೇವೆ ಎನ್ನುವುದರ ಮೇಲೆ ಸಹನೆಯನ್ನು ಅಳೆಯುತ್ತಾರೆ. ಬೇರೆಯವರಿಗೆ ಕಾಯುವಾಗ ಅವರಿಗೆ ಶಾಪ ಹಾಕಿದರೆ ಅದು ಸಹನೆಯಲ್ಲ, ಅದು ನಿಮ್ಮ ಅಸಹಾಯಕತೆ. ಇಂತಹ ಸಹನೆ ಖಂಡಿತ ಬೆಳೆಸಿಕೊಳ್ಳಬಾರದು. ನೀವು ಯಾರೊಂದಿಗಾದರೂ ಚೆನ್ನಾಗಿ ವರ್ತಿಸಿದರೆ ಅವರೂ ಸಹ ನಿಮ್ಮೊಂದಿಗೆ ಇನ್ನೂ ಚೆನ್ನಾಗಿಯೇ ವರ್ತಿಸುತ್ತಾರೆ. ಜನ ನಿಮ್ಮ ಜೊತೆ ಹೇಗೆ ವರ್ತಿಸುತ್ತಾರೆ ಎನ್ನುವುದು ನೀವು ಅವರೊಂದಿಗೆ ಹೇಗೆ ವರ್ತಿಸುತ್ತೀರಿ ಎಂಬುದನ್ನು ಆಧರಿಸಿರುತ್ತದೆ. ಯಾವತ್ತೂ ಅಷ್ಟೆ, ಚೆನ್ನಾಗಿ ವರ್ತಿಸಲು ಪ್ರಯತ್ನಿಸಬೇಕು. ನಾವಿರುವ ಜಾಗದಲ್ಲೇ ಸ್ವರ್ಗ ಸೃಷ್ಟಿಯಾಗುತ್ತದೆ. ಅದನ್ನು ಸೃಷ್ಟಿ ಮಾಡುವವರು ನಾವೇ ಅಲ್ಲವೇ? ಜೀವನದಲ್ಲಿ ಕಳೆದುಕೊಂಡ ಸಂಗತಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು ಅಥವಾ ಹೆಚ್ಚು ಚಿಂತಿಸಬಾರದು. ಎಷ್ಟೇ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಂಡರೂ ಅದನ್ನು ಮತ್ತೆ ಪಡೆಯಬಹುದು ಅಥವಾ ಗಳಿಸಬಹುದು. ಆದರೆ ಕಳೆದುಕೊಂಡಿದ್ದಕ್ಕೆ ಚಿಂತಿಸುತ್ತಲೇ ಇದ್ದರೆ ಏನೂ ಸಿಗುವುದಿಲ್ಲ. ನನ್ನಿಂದಾಗದು ಎಂದು ಕೈ ಚೆಲ್ಲುವುದು ಸುಲಭ, ಆದರೆ ಕೈ ಚೆಲ್ಲುವ ಕ್ಷಣದಲ್ಲಿ ಏನೇ ಆದರೂ ಕೈ ಚೆಲ್ಲಲಾರೆ
ಗುರಿ ತಲುಪುವೆ ಎಂದು ನಿರ್ಧರಿಸುವುದು ನಿಜಕ್ಕೂ ನಿರ್ಣಯಾತ್ಮಕ. ಇದೊಂದು ನಿರ್ಧಾರ ನಿಮ್ಮ ಗೆಲುವಿನ ಕಡೆಗೆ ಕರೆದೊಯ್ಯುತ್ತದೆ. ಸುಂದರವಾದ ನಾಳೆ ಬರುವುದೇ ಇಲ್ಲ, ಅದನ್ನು ನೋಡಿದವರೂ ಇಲ್ಲ. ಅದು ಬರುವ ಹೊತ್ತಿಗೆ ಇಂದು ಆಗಿ ಹೋಗಿರುತ್ತದೆ. ಹೀಗಾಗಿ ಕಾಣದ ನಾಳೆಗಳಿಗಾಗಿ ಇಂದಿನ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಈ ಕ್ಷಣವಷ್ಟೇ ನಿಮ್ಮದು, ಈ ಕ್ಷಣ ನಮ್ಮದು ಎಂದು ಜೀವಿಸಿದರೆ ಪ್ರತಿ ದಿನವೂ ಕೂಡ ಸಂತೋಷ ಸುಖವಾಗಿ ಇರುತ್ತದೆ ಅಲ್ವಾ? ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಯ್ತಾ? ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿಯ ಇನ್ನೂ ಹಲವಾರು ಭಗವಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟಿರುವಂತಹ ಅದ್ಭುತ ಸಂದೇಶಗಳೊಂದಿಗೆ ನಾನು ನಿಮ್ಮೆಲ್ಲರನ್ನ ಪುನಃ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.